ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸ್ನೇಹಿತ ಅಜಿತ್ ಸೊ ಸ್ನೇಹಿತರೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನು ಪಡೆಯಲು ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಕೇಂದ್ರ ಮಟ್ಟದಲ್ಲಿ ಶಿಕ್ಷಣದ ನಿಯೋಗಿಗಳು ಹಾಗೂ ಸಲಹಾ ಮಂಡಳಿಗಳು ಅಥವಾ ಏಜೆನ್ಸೀಸ್ ಆ್ಯಂಡ್ ಅಡ್ವೈಸರ್ ಬಾಡೀಸ್ ಆಫ್ ಎಜುಕೇಷನ್ ಎಟ್ ದಿ ಸೆಂಟ್ರಲ್ ಲೆವೆಲ್ ಇದರ ಕುರಿತು ತಿಳಿದುಕೊಳ್ಳೋಣ ಇಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರ ತನ್ನ ಗುರಿ ಸಾಧಿಸಲು ಹಾಗೂ ತನ್ನ ಕಾರ್ಯಯೋಜನೆಗಳನ್ನು ಜಾರಿಗೆ ತಂದು ಯಶಸ್ವಿಯಾದ ರೀತಿಯಲ್ಲಿ ರಾಷ್ಟ್ರದ ಶೈಕ್ಷಣಿಕ ಅಥವಾ ಶೈಕ್ಷಣಿಕ ಸುಧಾರಣೆ ಮಾಡಲು ವಿವಿಧ ರೀತಿಯ ಅಥವಾ ವಿವಿಧ ನಿಯೋಗಿಗಳನ್ನು ಮತ್ತು ಸಲಹಾ ಮಂಡಳಿಗಳನ್ನು ರೂಪಿಸಿದೆ ಅವುಗಳಲ್ಲಿ ಪ್ರಮುಖವುಗಳೆಂದರೆ ಮೊದಲನೇ ಮೊದಲನೆಯದು ಕೇಂದ್ರೀಯ ಶಿಕ್ಷಣ ಸಲಹಾ ಮಂಡಳಿ ಸೆಂಟ್ರಲ್ ಅಡ್ವೈಸರ್ ಬೋರ್ಡ್ ಆಫ್ ಎಜುಕೇಷನ್ ಎರಡನೆಯದು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಮೂರನೇದು ಶೈಕ್ಷಣಿಕ ಸಂಶೋಧನೆ ಹಾಗೂ ತರಬೇತಿ ಫರ್ಷತ್ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಹೀಗೆ ಮೂರು ಮಂಡಳಿಗಳು ಇರುವುದನ್ನು ನಾವು ಕಾಣಬಹುದಾಗಿದೆ ಅದರಲ್ಲಿ ಮೊದಲನೇದಾಗಿ ಕೇಂದ್ರೀಯ ಶಿಕ್ಷಣ ಸಲಹಾ ಮಂಡಳಿ ಅಥವಾ ಸೆಂಟ್ರಲ್ ಅಡ್ವೈಸರ್ ಬೋರ್ಡ್ ಆಫ್ ಎಜುಕೇಷನ್ ಸಿ ಎ ಬಿ ಕೇಂದ್ರೀಯ ಶಿಕ್ಷಣ ಸಲಹಾ ಮಂಡಳಿಯು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರದ ಅತ್ಯಂತ ಹಳೆಯ ಮತ್ತು ಪ್ರಮುಖವಾದ ಸಲಹಾ ಮಂಡಳಿಯಾಗಿದೆ ಇದು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ರಚನೆಗೊಂಡರೂ ಕಳೆಗುಂದಿದ್ದು ಹಾರ್ಟಂಗ್ ಸಮಿತಿಯ ಸೂಚನೆ ಮೇರೆಗೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪುನಶ್ಚೇತನ ಕಂಡುಕೊಂಡು ಅಂದಿನಿಂದ ತನ್ನ ಕಾರ್ಯನಿರ್ವಹಿಸುತ್ತಾ ಬರುತ್ತಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರವರೆಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಸಲಹೆ ನೀಡುವ ಏಕೈಕ ಸಲಹಾ ಮಂಡಳಿ ಇದಾಗಿತ್ತು ಇನ್ನು ಈ ಮಂಡಳಿಯ ಸದಸ್ಯರುಗಳೆಂದರೆ ಒಂದು ಕೇಂದ್ರ ಶಿಕ್ಷಣ ಸಚಿವರಾಗಿರುತ್ತಾರೆ ಅವರೇ ಅಧ್ಯಕ್ಷರಾಗಿರುತ್ತಾರೆ ಭಾರತ ಸರ್ಕಾರದಿಂದ ನೇಮಕೊಂಡ ಶೈಕ್ಷಣಿಕ ಸಲಹೆಗಾರ ಇರ್ತಾರೆ ಇನ್ನು ಮೂರು ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಶಿಕ್ಷಣ ಖಾತೆಯ ಕಾರ್ಯದರ್ಶಿಗಳೇ ಸಾಮಾನ್ಯವಾಗಿ ಇದರ ಕಾರ್ಯದರ್ಶಿಗಳಾಗಿರುತ್ತಾರೆ ನಾಲ್ಕು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳಿರ್ತಾರೆ ಐದು ಮೂವರು ಲೋಕಸಭಾ ಸದಸ್ಯರು ಹಾಗೂ ಇಬ್ಬರು ರಾಜ್ಯಸಭಾ ಸದಸ್ಯರು ಇರ್ತಾರೆ ಇನ್ನು ಆರು ರಾಜ್ಯ ಶಿಕ್ಷಣ ಮಂತ್ರಿಗಳಿರ್ತಾರೆ ಇನ್ನು ಏಳು ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಇರ್ತಾರೆ ಹೀಗೆ ಇದರ ಮಂಡಳಿ ರಚನೆಯಾಗಿರುವುದನ್ನು ನಾವು ಗಮನಿಸಬಹುದಾಗಿದೆ ಇನ್ನು ಈ ಕೇಂದ್ರೀಯ ಶಿಕ್ಷಣ ಸಲಹಾ ಮಂಡಳಿಯ ಪ್ರಮುಖ ಕಾರ್ಯಗಳು ಏನು ಎಂಬುದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಕೆಲವೊಂದು ಕಾರ್ಯಗಳನ್ನು ನಾವು ಇಲ್ಲಿ ಗಮನಿಸಬಹುದು ಮೊದಲನೇದಾಗಿ ಮೊದಲನೇದಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಶಿಕ್ಷಣ ಕುರಿತಂತೆ ಸಲಹೆ ಮತ್ತು ಮಾರ್ಗದರ್ಶನ ಮಾಡುವುದು ಎರಡನೇದು ರಾಷ್ಟ್ರದ ಶೈಕ್ಷಣಿಕ ಪ್ರಗತಿ ಮಾಹಿತಿ ಸಂಗ್ರಹಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ರವಾನಿಸುವಂತಹದ್ದು ಇನ್ನು ಕೊನೆಯದಾಗಿ ಈ ಸಲಹಾ ಮಂಡಳಿ ಪ್ರತಿ ವರ್ಷಕ್ಕೆ ಒಮ್ಮೆ ಸಭೆ ಸೇರಿ ಹಿಂದಿನ ವರ್ಷದ ಸಾಧನೆಗಳನ್ನು ಪರಿಶೀಲಿಸಿ ಮೌಲ್ಯಮಾಪನ ಮಾಡಿ ಮುಂದಿನ ವರ್ಷಕ್ಕೆ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳು ಕುರಿತಂತೆ ಶಿಫಾರಸು ಮಾಡುವುದೇ ಆಗಿದೆ ಇದಿಷ್ಟು ಈ ಕೇಂದ್ರೀಯ ಶಿಕ್ಷಣ ಸಲಹಾ ಮಂಡಳಿಯ ಪ್ರಮುಖ ಕಾರ್ಯಗಳಾಗಿವೆ ಇನ್ನು ಮುಂದುವರೆದಂತೆ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅಥವಾ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಇದನ್ನು ಯು ಜಿ ಸಿ ಅಂತ ಕರೆಯುವುದನ್ನು ಗಮನಿಸಬಹುದು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗವು ಸಾವಿರದ ಒಂಬೈನೂರ ನಲವತ್ತೆಂಟರ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗದ ಶಿಫಾರಸಿನ ಅನ್ವಯ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ರಚಿಸಲ್ಪಟ್ಟಿತ್ತು ಇದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸಂಸತ್ತಿನ ಗೊತ್ತುವಳಿಯ ಮೇರೆಗೆ ಶಾಸನೀಯ ಮಾನ್ಯತೆಯನ್ನು ಪಡೆದುಕೊಂಡಿತ್ತು ಈ ಆಯೋಗದಲ್ಲಿ ಒಬ್ಬ ಚೇರ್ಮನ್ ಒಬ್ಬ ಕಾರ್ಯದರ್ಶಿ ಮತ್ತು ಒಂಬತ್ತು ಜನ ಸದಸ್ಯರಿರುತ್ತಾರೆ ಇವರಲ್ಲಿ ಮೂರು ಜನ ಉಪಕುಲಪತಿಗಳು ನಾಲ್ಕು ಜನ ಶಿಕ್ಷಣ ತಜ್ಞರು ಹಾಗೂ ಇಬ್ಬರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಇರುತ್ತಾರೆ ಇನ್ನು ಈ ಆಯೋಗದ ಪ್ರಮುಖ ಕಾರ್ಯಗಳು ಅಥವಾ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದ ಕಾರ್ಯಗಳು ಮೊದಲನೇದಾಗಿ ವಿಶ್ವವಿದ್ಯಾಲಯಗಳ ಹಣಕಾಸಿನ ಅವಶ್ಯಕತೆಗಳನ್ನು ಕುರಿತು ವಿಚಾರಿಸುವುದು ಕೇಂದ್ರ ಅಧಿನಿಯಮದಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯಗಳಿಗೆ ಅವುಗಳ ಪ್ರಗತಿ ಹಾಗೂ ರಕ್ಷಣೆಗಾಗಿ ಧನಸಹಾಯ ಮಾಡಿ ಹಂಚುವುದು ಇತರೆ ವಿಶ್ವವಿದ್ಯಾಲಯಗಳಿಗೆ ಅವಶ್ಯಕತೆ ಕಂಡುಬಂದಲ್ಲಿ ಧನ ಸಹಾಯ ಬಿಡುಗಡೆ ಮಾಡುವುದು ವಿಶ್ವವಿದ್ಯಾಲಯಗಳು ತಮ್ಮ ಸುಧಾರಣೆ ಮಾಡಿಕೊಳ್ಳುವಂತೆ ಮತ್ತು ಬೋಧನಾ ಗುಣಮಟ್ಟ ಉತ್ತಮಪಡಿಸಿಕೊಳ್ಳುವಂತೆ ಸಲಹೆ ನೀಡುವುದು ಇನ್ನು ಹೊಸ ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಹಾಗೂ ಅಸ್ತಿತ್ವದಲ್ಲಿರುವ ವಿಶ್ವವಿದ್ಯಾಲಯಗಳ ವಿಸ್ತರಣೆ ಮುಂತಾದ ವಿಷಯಗಳ ಕುರಿತಂತೆ ತನ್ನ ಧೋರಣೆಗಳನ್ನು ತಿಳಿಸುವಂತಹದ್ದು ಉನ್ನತ ಶಿಕ್ಷಣ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯಗಳ ಗೊಂದಲ ನಿವಾರಿಸುವಂತಹದ್ದು ವಿಶ್ವವಿದ್ಯಾಲಯಗಳು ಆರ್ಥಿಕ ಸ್ಥಿತಿಗತಿಗಳನ್ನು ಅವಲೋಕಿಸಿ ಅಥವಾ ವಿಶ್ವವಿದ್ಯಾಲಯಗಳ ಆರ್ಥಿಕ ಸ್ಥಿತಿಗತಿಗಳನ್ನು ಅವಲೋಕಿಸಿ ಹಣಕಾಸಿನ ಬಿಕ್ಕಟ್ಟನ್ನೇ ಸುಧಾರಿಸುವಂತಹದ್ದು ವಿಶ್ವವಿದ್ಯಾಲಯಗಳಿಗೆ ನೆರವು ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡುವುದು ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನಾ ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸುವಂತಹದ್ದು ವಿವಿಧ ಭಾಗಗಳಿಗೆ ಸಂಬಂಧಿಸಿದಂತೆ ಅರ್ಹ ಶಿಕ್ಷಕರಿಗೆ ರಾಷ್ಟ್ರೀಯ ಫೆಲೋಶಿಪ್ ಕೊಡುವುದು ಪಠ್ಯಕ್ರಮ ಮತ್ತು ಪರೀಕ್ಷಾ ವಿಧಾನದ ಬಗ್ಗೆ ಮಾಹಿತಿ ಸಂಗ್ರಹಿಸುವಂತಹದ್ದು ಇತರೆ ದೇಶಗಳ ಶೈಕ್ಷಣಿಕ ಪ್ರಗತಿ ಹಾಗೂ ಮಾಹಿತಿ ಸಂಗ್ರಹಿಸಿ ನಮ್ಮ ವಿಶ್ವವಿದ್ಯಾಲಯಗಳಿಗೆ ತಲುಪಿಸುವಂತೆ ಮಾಡುವುದು ಅಥವಾ ತಲುಪುವಂತೆ ಮಾಡುವುದು ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರುಗಳಿಗೆ ವೃತ್ತಿ ತರಬೇತಿ ದೃಷ್ಟಿಯಿಂದ ವಿಚಾರ ಸಂಕೀರ್ಣ ಸಮ್ಮೇಳನ ಕಾರ್ಯಾಗಾರ ಮುಂತಾದ ಪುನಶ್ಚೇತನ ಶಿಬಿರಗಳನ್ನು ಸಂಘಟಿಸುವಂಥದ್ದು ಇನ್ನು ಶಿಕ್ಷಣ ಪ್ರಸಾರದ ದೃಷ್ಟಿಯಿಂದ ಸಮೂಹ ಮಾಧ್ಯಮಗಳು ಸಮೂಹ ಮಾಧ್ಯಮಗಳಾದ ರೇಡಿಯೋ ಮತ್ತು ದೂರದರ್ಶನಗಳ ಮೂಲಕ ವಿವಿಧ ಕಾರ್ಯಕ್ರಮಗಳನ್ನು ಬಿತ್ತರಿಸುವಂತಹದ್ದು ಇನ್ನು ಎಂ ಪಿಲ್ ಮತ್ತು ಪಿ ಎಚ್ ಡಿ ಕೈಗೊಂಡವರಿಗೆ ಅಥವಾ ಕೈಗೊಳ್ಳುವಂಥ ಶಿಕ್ಷಕರಿಗೆ ಫೆಲೋಶಿಪ್ಗಳನ್ನು ನೀಡುವಂತಹದ್ದು ಇನ್ನು ಕೊನೆಯದಾಗಿ ಪ್ರಶಿಕ್ಷಣ ಪಟ್ಟಿ ತಯಾರಿಸಿ ವಿಶ್ವವಿದ್ಯಾಲಯ ಹಾಗೂ ಶಿಕ್ಷಣ ಮಹಾವಿದ್ಯಾಲಯಗಳಲ್ಲಿ ಬೋಧನೆ ಹಾಗೂ ಸಂಶೋಧನೆ ಅಭಿವೃದ್ಧಿ ಪಡಿಸುವಂತಹದ್ದು ಇಲ್ಲಿ ಮುಖ್ಯವಾಗಿ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗವನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ಆ್ಯಕ್ಟ್ ಮೂರರ ಅಡಿಯಲ್ಲಿ ಭಾರತ ಸರ್ಕಾರ ರಚಿಸಿದ್ದು ಈ ಕಾಯ್ದೆಯ ಹನ್ನೆರಡನೇ ಭಾಗದಲ್ಲಿ ಈ ಆಯೋಗ ಈ ಆಯೋಗದ ಕಾರ್ಯಗಳನ್ನು ಸ್ಪಷ್ಟವಾಗಿ ತಿಳಿಸಿದೆ ಅವುಗಳೆಂದರೆ ವಿಶ್ವವಿದ್ಯಾಲಯಗಳ ಬೋಧನೆ ಪರೀಕ್ಷೆ ಹಾಗೂ ಸಂಶೋಧನೆ ಗುಣಮಟ್ಟ ನಿರ್ಧರಿಸಿ ಕಾಪಾಡಲು ಮತ್ತು ವಿಶ್ವವಿದ್ಯಾಲಯ ಶಿಕ್ಷಣದ ಸಂವರ್ಧನೆ ಹಾಗೂ ಸಮನ್ವಯ ಸಾಧಿಸುವ ಪ್ರಯತ್ನದಲ್ಲಿ ವಿಶ್ವವಿದ್ಯಾಲಯಗಳಿಗೆ ಮತ್ತು ಸಂಬಂಧಿತ ಇತರ ಮಂಡಳಿಗಳಿಗೆ ಅಥವಾ ಮಂಡಳಿಗಳೊಂದಿಗೆ ವಿಚಾರ ವಿನಿಮಯ ಮಾಡುವುದು ಇದರ ಸಾಮಾನ್ಯ ಕರ್ತವ್ಯವಾಗಿದೆ ಸೊ ಇದಿಷ್ಟು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅಥವಾ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಆಗಿದೆ ಇನ್ನು ಮುಂದುವರೆದಂತೆ ಕೊನೆಯದಾಗಿ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಪರಿಷತ್ ಅಥವಾ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ಸ್ ಇದನ್ನು ಎನ್ ಸಿ ಇ ಆರ್ ಟಿ ಎಂದು ಕರೆಯುವುದನ್ನು ನಾವು ಗಮನಿಸಬಹುದು ಇದು ರಾಷ್ಟ್ರ ಮಟ್ಟದಲ್ಲಿ ಶೈಕ್ಷಣಿಕ ಸಂಶೋಧನೆ ಹಾಗೂ ತರಬೇತಿ ಮೂಲಕ ಶಿಕ್ಷಣದ ಗುಣಮಟ್ಟ ಸುಧಾರಣೆ ಮಾಡುವ ಉದ್ದೇಶದಿಂದ ಕೇಂದ್ರ ಶಿಕ್ಷಣ ಇಲಾಖೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಈ ಪರಿಷತ್ತನ್ನು ಸ್ಥಾಪಿಸಿತ್ತು ಇದೊಂದು ಸ್ವಾಯತ್ತ ಸಂಸ್ಥೆಯಾಗಿದ್ದು ಶಿಕ್ಷಣ ಇಲಾಖೆಯ ಅಧೀನದಲ್ಲಿ ಶೈಕ್ಷಣಿಕ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ ಇದರ ಮುಖ್ಯ ಕಚೇರಿ ಅಥವಾ ಕೇಂದ್ರ ಕಚೇರಿ ಇರುವಂತಹದ್ದು ನವದೆಹಲಿಯಲ್ಲಿ ಇನ್ನು ಈ ಪರಿಷತ್ತಿನ ಸದಸ್ಯರುಗಳೆಂದರೆ ಒಂದು ಭಾರತ ಸರ್ಕಾರದ ಶೈಕ್ಷಣಿಕ ಸಲಹೆಗಾರರು ಎರಡು ವಿಶ್ವವಿದ್ಯಾಲಯದ ಧನ ಸಹಾಯ ಆಯೋಗದ ಅಧ್ಯಕ್ಷರು ಮೂರು ದೆಹಲಿ ವಿಶ್ವವಿದ್ಯಾಲಯದ ಕುಲಪತಿಗಳು ನಾಲ್ಕು ಪ್ರತಿ ರಾಜ್ಯದಿಂದ ಒಬ್ಬೊಬ್ಬ ಪ್ರತಿನಿಧಿಗಳು ಇನ್ನು ಐದು ಕೇಂದ್ರ ಸರ್ಕಾರ ನೇಮಿಸಿದ ಹನ್ನೆರಡು ಜನ ಸದಸ್ಯರುಗಳು ಇನ್ನು ಈ ಎನ್ ಸಿ ಇ ಆರ್ ಟಿಯ ಕಾರ್ಯಗಳು ಇಲ್ಲಿ ಪ್ರಮುಖವಾಗಿ ಶಾಲಾ ಶಿಕ್ಷಣದ ಸಮಗ್ರ ಅಧ್ಯಯನ ಮತ್ತು ಸಮೀಕ್ಷೆ ಇನ್ನು ಎರಡನೇದು ಶಾಲಾ ಶಿಕ್ಷಕರಿಗೆ ಉತ್ತಮ ತರಬೇತಿಯ ಸೌಲಭ್ಯ ಕಲ್ಪಿಸಿಕೊಡುವುದು ಮೂರು ಶಾಲೆಗಳಲ್ಲಿ ಬೋಧನಾ ವಿಧಾನ ಹಾಗೂ ಕೌಶಲ್ಯಗಳನ್ನು ಪರಿಚಯಿಸುವುದು ನಾಲ್ಕು ಮಟ್ಟದಲ್ಲಿ ಶೈಕ್ಷಣಿಕ ಸಂಶೋಧನೆಗಳನ್ನು ಕೈಗೊಳ್ಳುವಂತಹದ್ದು ಇನ್ನು ಐದು ರಾಷ್ಟ್ರೀಯ ಪ್ರ ಪ್ರತಿಭಾನ್ವೇಷಣಾ ಪರೀಕ್ಷೆ ನಡೆಸಿ ಅರ್ಹ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರನ್ನು ಗುರುತಿಸಿ ಅವರ ಉನ್ನತ ವ್ಯಾಸಂಗಕ್ಕೆ ಅವಕಾಶ ಕಲ್ಪಿಸುವಂತಹದ್ದು ರಾಷ್ಟ್ರಮಟ್ಟದಲ್ಲಿ ಶಿಕ್ಷಕರ ತರಬೇತಿ ಕಾರ್ಯ ಕೈಗೊಳ್ಳುವುದು ಅಜ್ಮೀರ್ ಉದಾಹರಣೆಯಾಗಿ ಅಜ್ಮೀರ್ ಭುವನೇಶ್ವರ್ ಭೋಪಾಲ್ ಮತ್ತು ಮೈಸೂರುಗಳಲ್ಲಿ ನಾಲ್ಕು ಪ್ರಾದೇಶಿಕ ಶಿಕ್ಷಕರ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿದೆ ಅದೇ ರೀತಿಯಾಗಿ ಪ್ರತಿಭಾವಂತ ಶಿಕ್ಷಕರಲ್ಲಿ ಸೃಜನಶೀಲತೆ ಬೆಳೆಸಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವಂತಹದ್ದು ಇನ್ನು ಶೈಕ್ಷಣಿಕ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿ ಶಾಲೆಗಳಲ್ಲಿ ಅದರ ಬಳಕೆ ಮಾಡಿಕೊಳ್ಳ ಬಳಕೆ ಮಾಡಿಕೊಳ್ಳುವಂತೆ ವ್ಯವಸ್ಥೆ ಮಾಡು ಇನ್ನು ಅಂತಾರಾಷ್ಟ್ರೀಯ ಸಂಸ್ಥೆಗಳಾದ ಯುನೆಸ್ಕೋ ಮತ್ತು ಯುನೆಸೆಫ್ ಜೊತೆ ಸಂಪರ್ಕ ಇಟ್ಟುಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಣದ ಗುಣಮಟ್ಟ ಸುಧಾರಿಸಲು ಪ್ರಯತ್ನಿಸುವಂತಹದ್ದು ಪಠ್ಯಪುಸ್ತಕ ಶಿಕ್ಷಕರ ಕೈಪಿಡಿ ನಿಯತಕಾಲಿಕಗಳನ್ನು ಪ್ರಕಟಿಸಿ ಶಾಲೆ ಹಾಗೂ ಶಿಕ್ಷಕ ತರಬೇತಿ ಕೇಂದ್ರಗಳಿಗೆ ಪೂರೈಸುವ ಕಾರ್ಯವನ್ನು ಮಾಡುವಂತಹದ್ದು ಸೊ ಸ್ನೇಹಿತರೆ ಇದಿಷ್ಟು ಈ ಎನ್ ಸಿ ಎನ್ ಸಿ ಇ ಆರ್ ಟಿಯ ಪ್ರಮುಖ ಕಾರ್ಯಗಳಾಗಿವೆ ಸೊ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು